ಎಸ್ ಜಮೀರ್ ಸಚಿವ ಸ್ಥಾನ ನೀಡಬಾರದು ಅಂತ ನವಭಾರತ ಸೇನಾ ಪಕ್ಷದ ನವಭಾರತ ಸೇನಾ ಪಕ್ಷದ ಸಂಚಾಲಕ ರುಕ್ಮಾಂಗದ ಮನವಿ ಮಾಡಿದ್ದಾರೆ ಈ ಬಗ್ಗೆ ರಾಜ್ಯಪಾಲರಿಗೆ ಪತ್ರ ಬರೆದಿರುವ ನವಭಾರತ ಸೇನಾ ಪಕ್ಷದ ಸಂಚಾಲಕ ರುಕ್ಮಾಂಗದ ಚುನಾವಣಾ ಸಮಯದಲ್ಲಿ ಜಮೀರ್ ನಾಮಪತ್ರದಲ್ಲಿ ದೋಷಗಳು ಕಂಡು ಬಂದಿತ್ತು ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ಆರ್ ಆರ್ಒ ಹಸನ್ ಸಾಬ್ಗೆ ದೂರು ನೀಡಿದ್ವಿ ಚುನಾವಣಾ ಚುನಾವಣಾಧಿಕಾರಿಗಳು ಚುನಾವಣೆಗೆ ನಿಲ್ಲಲು ಜಮೀರಿಗೆ ಅವಕಾಶ ಕೊಟ್ಟಿದ್ರು ಈಗ ನಾವು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ದಾವೆ ಹೂಡಲಿದ್ದೇವೆ ಹೀಗಾಗಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ನೀಡಬಾರದು ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನ ನೀಡಿದ್ರು ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸಬಾರದು ಒತ್ತಾಯಿಸಿದ್ದಾರೆ ಲೋಕಾಯುಕ್ತಕ್ಕೆ ಮಾಹಿತಿ ಸಲ್ಲಿಸುವ ವೇಳೆ ತನ್ನ ಅವಲಂಬಿತರ ಹೆಸರಿನಲ್ಲಿ ತಾಯಿ ಹೆಸರು ಸೇರಿಸಿದ್ದಾರೆ ಆದರೆ ನಾಮಪತ್ರದಲ್ಲಿ ಮಾತ್ರ ತಾಯಿ ಹೆಸರು ಪ್ರಸ್ತಾಪಿಸಿಲ್ಲ ಇದರೊಂದಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಹೀಗಾಗಿ ಅವರ ನಾಮಪತ್ರವನ್ನು ತಿರಸ್ಕೃತ ಮಾಡುವಂತೆ ಚಾಮರಾಜಪೇಟೆ ನವಭಾರತ ಸೇನಾ ಪಾರ್ಟಿಯ ವಿಧಾನಸಭಾ ಅಭ್ಯರ್ಥಿ ರುಕ್ಮಾಂಗದ ಅವರು ದೂರನ್ನ ನೀಡಿದ್ದಾರೆ ವಿವಾದ ಆಗಿತ್ತು ಎಲೆಕ್ಷನ್ ನಾಮಿನೇಷನ್ ಪರಿಶೀಲನೆ ಆಯ್ತಲ್ಲ ಅವ್ರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಓ ಜಮೀರ್ ಅಹಮದ್ ಖಾನ್ ಅವರ ನಾಮಿನೇಷನ್ ತಿರಸ್ಕಾರ ಆಗುತ್ತಂತೆ ಪುರಸ್ಕಾರ ಮಾಡ್ಬೇಕಾ ಬೇಡವಾ ಅಂತ ಚರ್ಚೆ ಆಗಿತ್ತು ಇವರು ದೂರನ ಕೊಟ್ಟಿದ್ರು ರುಕ್ಮಾಂಗದ ಏನು ಅಭ್ಯರ್ಥಿ ಇದ್ರು ಅವರು ಕೂಡ ಸ್ಪರ್ಧೆ ಮಾಡಿದ್ರು ಚಾಮರಾಜಪೇಟೆಯಿಂದ ದೂರ ಕೊಟ್ಟಿದ್ರು ಹಾಗಾಗಿ ಅದ್ರ ಎಲ್ಲ ಪರಿಶೀಲನೆ ಆದ್ಮೇಲೆ ಓಕೆ ತಿರಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲವೂ ಕರೆಕ್ಟ್ ಆಗಿದೆ ನಾವು ಪುರಸ್ಕರಿಸ್ತೀವಿ ಅಂತ ಹೇಳದ ಹೌದು ಚುನಾವಣಾ ಆಯೋಗನೇ ಕ್ಲೀನ್ ಚಿಟ್ ಕೊಟ್ಟಿದೆ ಹಾಗಾಗಿ ಅವರು ಆಯ್ಕೆ ಆದ್ರು ಈಗೇನ ಮತ್ತೆ ಕೋರ್ಟ್ ಹೋಗ್ತಿವಿ ಅಂತ ಹೇಳ್ತಿದ್ರೆ ಕೋರ್ಟ್ ಹೋಗಿ ಬಂದ್ಮೇಲೆ ಡಿಸೈಡ್ ಮಾಡಬೇಕಪ್ಪ ಈಗ ಚುನಾವಣೆ ಆಗೋಗಿದೆ ಚುನಾವಣಾ ಆಯೋಗ ಅವಕಾಶನ ಕೊಟ್ಟಾಗಿದೆ ಗೆದ್ದಾಗಿದೆ ಎಮ್ ಎಲ್ ಎ ಆಗಾಗಿದೆ ಈಗ ಕೊಡಬಾರ್ದು ಅಂದ್ರೆ ಹೆಂಗೆ ನೋಡ ಹೈಕಮಾಂಡ್ ಯಾರ ಕೊಡುತ್ತೆ ಏನು ಅಂತ ನೀನು ಮುಂದಿಕ್ ಹೋಗೋಣ